ಒಮಿಕ್ರಾನ್ ಹೊಸ ಡೆಡ್ಲಿ ವೈರಸ್ ಬಗ್ಗೆ ಸಿಎಂ ಸಭೆ ಸಭೆಗೆ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಸಿಎಂ ಬುಲ ಒಮಿಕ್ರಾನ್ ಹೊಸ ಡೆಡ್ಲಿ ವೈರಸ್ ಈ ಕುರಿತಾಗಿ ಸಿಎಂ ಸಭೆಯನ್ನ ಕರೆದಿದ್ದಾರೆ ಸಭೆಗೆ ಎಲ್ಲ ಇಲಾಖೆ ಅಧಿಕಾರಿಗಳಿಗೆ ಬುಲಾವ್ ನೀಡಲಾಗಿದೆ ಅಭಿವೃದ್ಧಿ ಆಯುಕ್ತರು ಬಿಬಿಎಂಪಿ ಮುಖ್ಯ ಆಯುಕ್ತರು ಆರೋಗ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ವಿಪತ್ತು ನಿರ್ವಹಣಾ ಇಲಾಖೆ ಪ್ರಧಾನ ಕಾರ್ಯದರ್ಶಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳ ಜೊತೆ ಸಭೆ ಗಡಿ ಭಾಗದ 7 ಜಿಲ್ಲೆಗಳ ಡಿಸಿಗಳಿಗೂ ಕೂಡ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಭಾಗಿಯಾಗಬೇಕು ಅಂತ ಹೇಳಲಾಗಿದೆ ಧಾರವಾಡ ದಕ್ಷಿಣ ಕನ್ನಡ ಉಡುಪಿ ಚಾಮರಾಜನಗರ ಕೊಡಗು ಮೈಸೂರು ಬೆಂಗಳೂರು ನಗರ ಡಿಸಿಗಳು ಪಾಲ್ಗೊಳ್ಳಲು ಸೂಚನೆ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರಿಗೂ ಕೂಡ ಸಿಎಂ ಸಭೆಗೆ ಆಹ್ವಾನ ಒಮಿಕ್ರಾನ್ ಹೊಸ ಡೆಡ್ಲಿ ವೈರಸ್ ಪತ್ತೆ ಹಿನ್ನೆಲೆಯಲ್ಲಿ ವೈರಸ್ ತಡೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಇನ್ನೆಲ್ಲ ಇಲಾಖೆ ಅಧಿಕಾರಿಗಳಿಗೆ ಸಿಎಂ ಬುಲಾವ್ ನೀಡಿದ್ದಾರೆ ಅಭಿವೃದ್ಧಿ ಆಯುಕ್ತರು ಇರಬಹುದು ಬಿಬಿಎಂಪಿ ಮುಖ್ಯ ಆಯುಕ್ತರು ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ವಿಪತ್ತು ನಿರ್ವಹಣಾ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಎಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗಬೇಕು ಅಂತ ಸೂಚಿಸಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಕೊರೋನಾ ಡೆಡ್ಲಿ ವೈರಸ್ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ರಾಜ್ಯದಲ್ಲೂ ಕೂಡ ಕ್ರಮ ತೆಗೆದುಕೊಳ್ಳಬೇಕು ಅಂತ ಈಗ ಸಭೆಯನ್ನ ಕರೆಯಲಾಗಿದೆ ಸಭೆಗೆ ಯಾರನ್ನೆಲ್ಲ ಆಹ್ವಾನಿಸಲಾಗಿದೆ ಎಷ್ಟೊತ್ತಿಗೆ ನಡೆಯುವಂತ ಸಭೆ ಅಪ್ಡೇಟ್ಸ್ ಕೊಡದ ವೀಣಾ ಇದೀಗ ಕೊರೋನಾ ಎರಡು ಅಲೆ ಮುಗಿದು ಅದೊಂದು ದುಸ್ವಪ್ನ ಕಳೀತು ಅನ್ನುವಂತ ಸಂದರ್ಭದಲ್ಲೇ ಜನತೆಗೆ ಇದೀಗ ಮತ್ತೊಂದು ಆತಂಕ ಕೂಡ ಎದುರಾಗಿರುವಂತ ಹೊಸ ವಿಚಾರ ಈಗ ಕೇಳಬರ್ತಾ ಇರುವಂತದ್ದು ಕೊರೋನಾ ಹೊಸ ರೂಪಾಂತರ ತಳಿ ಇದೀಗ ಪತ್ತೆಯಾಗಿರುವಂತದ್ದು ನಿಜಕ್ಕೂ ಕೂಡ ಒಂದು ಆತಂಕದ ವಿಚಾರನೇ ಹೌದು ಕೊರೋನಾ ಮೊದಲನೇ ಮತ್ತೆ ಎರಡನೇ ಅಲೆಯ ಸಂದರ್ಭದಲ್ಲಿ ಸರ್ಕಾರಗಳು ಅಷ್ಟು ತ್ವರಿತವಾಗಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳೋದಕ್ಕೆ ಕಾಲಾವಕಾಶನೇ ಸಿಗಲಿಲ್ಲ ಆದರೆ ಇದೀಗ ಸಾಕಷ್ಟು ಎರಡು ಅಲೆಯ ಸಂದರ್ಭದಲ್ಲಿ ನಿಭಾಯಿಸಿದಂಥ ಅನುಭವ ಕೂಡ ಇದೆ ಹಾಗಾಗಿಯೇ ಮುಂಚಿತವಾಗಿಯೇ ಅದರ ಬಗ್ಗೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ರ ಹಿನ್ನೆಲೆಯಲ್ಲಿ ಇದೀಗ ಸರ್ಕಾರಗಳು ಕೂಡಲೇ ಎಚ್ಚೆತ್ತುಕೊಂಡು ಸಭೆಗಳನ್ನು ಮಾಡ್ತಾ ಇರುವಂಥದ್ದು ಇಂದು ಸಂಜೆ 4 ಗಂಟೆಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಒಂದು ಸಭೆ ನಡೀತಾ ಇದೆ ಏನು ಬೇರೆ ಬೇರೆ ದೇಶಗಳಲ್ಲಿ ಈ ಒಂದು ಹೊಸ ರೂಪಾಂತರ ತಳಿ ಪತ್ತೆಯಾಗಿದೆ ಅದು ಕೊರೋನಾಗಿಂತಲೂ ಕೂಡ ಹೆಚ್ಚು ಆತಂಕಕಾರಿ ಮತ್ತು ಅಪಾಯಕಾರಿ ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಸಭೆ ನಡೀತಾ ಇರುವಂಥದ್ದು ಈ ಒಂದು ಸಭೆಯಲ್ಲಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿರ್ತಾರೆ ಬಿಬಿಎಂಪಿಯ ಅಧಿಕಾರಿಗಳಿರ್ತಾರೆ ವಿಪತ್ತು ನಿರ್ವಹಣಾ ಇಲಾಖೆಯ ಅಧಿಕಾರಿಗಳು ಕೂಡ ಇರ್ತಾರೆ ಅದು ಸೇರಿದಂತೆ ಗಡಿನಾಡಿನ ಜಿಲ್ಲೆಗಳ ಡಿಸಿಗಳು ಕೂಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗವಹಿಸೋದಕ್ಕೆ ಸಿಎಂ ಈಗಾಗಲೇ ಸೂಚನೆಯನ್ನು ನೀಡಿದ್ದಾರೆ ಇದರ ಜೊತೆಯಲ್ಲಿ ಬೇರೆ ದೇಶಗಳಿಂದ ಬರುವಂಥವರಿಗೆ ಇಲ್ಲಿ ಯಾವ ರೀತಿ ಅಂದರೆ ಕ್ವಾರಂಟೈನ್ ವ್ಯವಸ್ಥೆ ಮಾಡಬೇಕಾ ಅಥವಾ ಅವರ ಮೇಲೆ ಯಾವ ರೀತಿ ನಿಗಾವನ್ನು ಇಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ಸಭೆಯಲ್ಲಿ ಚರ್ಚೆಗಳನ್ನು ಮಾಡಲಾಗುತ್ತೆ ಸಾಕಷ್ಟು ಮುಂಚಿತವಾಗಿ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ಒಂದು ಮೊದಲನೇ ಅಲೆ ಮತ್ತು ಎರಡನೇ ಅಲೆಯ ಸಂದರ್ಭದಲ್ಲಿ ಆದಂತಹ ಅವಘಡಗಳನ್ನು ಅಪಾಯಗಳನ್ನು ಆಗದಂತೆ ತಪ್ಪಿಸುವಂಥ ನಿಟ್ಟಿನಲ್ಲಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕೋ ಎಲ್ಲ ಒಂದು ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಕೂಡ ಸರ್ಕಾರ ಈಗಲಿಂದಲೇ ಸನ್ನದ್ಧ ಆಗಬೇಕಾಗಿದೆ ಹಾಗಾಗಿಯೇ ಇವತ್ತಿನ ಸಭೆಯಲ್ಲಿ ಈ ಒಂದು ಎಲ್ಲ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ನಡೆಸಲಾಗುತ್ತೆ ಆರೋಗ್ಯ ಇಲಾಖೆಯ ಸಚಿವರು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸಚಿವರು ಸೇರಿದಂತೆ ಇಲಾಖೆಯ ಅಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಸಂಜೆ 4 ಗಂಟೆಗೆ ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಒಂದು ಸಭೆ ನಡೆಯಲಿದೆ ವೀಣಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್